ಚಂದ್ರನ ಅಂಗಳದಲ್ಲಿ ಪ್ರಜ್ಞಾನ್ ರೋವರ್ ತನ್ನ ಕೆಲಸದಲ್ಲಿ ಬಿಜಿಯಾಗಿದ್ದು ಈಗಾಗಲೇ ಚಂದ್ರನ ಮೇಲೆ ಆಮ್ಲಜನಕ ಧಾತು ಇದೆ ಅಂತ ಪತ್ತೆ ಮಾಡಿದೆ. ಇದೀಗ ಇಸ್ರೋ ಮೇಲ್ಮೈನಲ್ಲಿ ರೋವರ್ ಸುರಕ್ಷಿತ ದಾರಿಗಾಗಿ ಶೋಧವನ್ನ ಮಾಡುತ್ತಾ ಅಡ್ಡಾಡುತ್ತಿರುವಂತ ವಿಡಿಯೋವನ್ನ ಸಹ ಇಸ್ರೋ ಬಿಡುಗಡೆ ಮಾಡಿದ್ದು. ಮಗುವೊಂದು ಚಂದ್ರಮಾಮನ ಅಂಗಳದಲ್ಲಿ ತಮಾಷೆಯಾಗಿ ಕುಣಿತಾ ಇದ್ದು ಅದನ್ನ ತಾಯಿ ಅಕ್ಕರಿಂದ ಗಮನಿಸುತ್ತಾ ಇರುವಂತಿದೆ ಅಲ್ವೇ ಅಂತ ಈ ವಿಡಿಯೋವನ್ನ ಇಸ್ರೋ ಹಂಚಿಕೊಂಡಿದೆ. ಬಾಹ್ಯಾಕಾಶ ಸಂಸ್ಥೆಯು 18 ಸೆಂಟಿಮೀಟರ್ ಎತ್ತರದ APXS ಅನ್ನು ತಿರುಗಿಸುವಂತ ಸ್ವಯಂಚಾಲಿತ ಹಿಂಚ್ ಕಾರ್ಯವಿಧಾನವನ್ನ ತೋರಿಸುವಂತ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. 26 ಕೆಜಿ 6 ಚಕ್ರಗಳ ಸೌರಶಕ್ತಿ ಚಾಲಿತ ಪ್ರಜ್ಞಾನ್ ರೋವರ್ ತನ್ನ ವೈಜ್ಞಾನಿಕ ಉಪಕರಣಗಳನ್ನು ಬಳಸಿ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮಣ್ಣು ಮತ್ತು ಬಂಡೆಗಳನ್ನು ಅಧ್ಯಯನ ಮಾಡಿ ಇದು ಎತ್ತರದ ಪ್ರದೇಶಗಳಿಗೆ ಹೇಗೆ ವ್ಯತಿರಿಕ್ತವಾಗಿದೆ ಎಂಬ ಮಾಹಿತಿಯನ್ನು ದಾಖಲಿಸಲು ಸಜ್ಜುಗೊಂಡಿದೆ. ಮುಂದಿನ ವಾರ ಅಂದರೆ ಚಂದ್ರನಲ್ಲಿ ರಾತ್ರಿಯಾಗುವ ಮುನ್ನ ಹುಡುಕಾಟವನ್ನು ಪೂರ್ತಿಗೊಳಿಸಲು ರೋವರ್ ಚಂದ್ರನ ಮೇಲ್ಮೈಯನ್ನು ಆವರಿಸಿರುವಂತಹ ಅನೇಕ ಕುಳಿ ಕಲ್ಲುಗಳನ್ನು ತಪ್ಪಿಸಲು ಜಾಗವನ್ನು ಹುಡುಕ್ತಾ ಇದೆ. ಅದಕ್ಕಾಗಿ ರೋವರ್ ಅನ್ನು ಸುರಕ್ಷಿತ ಮಾರ್ಗಕ್ಕೆ ತಿರುಗಿಸಲಾಗಿದೆ. ಅದರ ದೃಶ್ಯವು ಲ್ಯಾಂಡರ್ನಲ್ಲಿನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಂತ ಬಾಹ್ಯಾಕಾಶ ಸಂಸ್ಥೆ ಹೇಳಿದೆ.